ನಮಸ್ಕಾರ ವೀಕ್ಷಕರೇ. ಕೆಎಂಸಿ ಆಸ್ಪತ್ರೆ ಪ್ರಸ್ತುತಪಡಿಸುವ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಎಸ್, ಇವತ್ತು ವಿಶ್ವದಾದ್ಯಂತ ಶ್ರವಣದೋಷ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಹಾಗಾದ್ರೆ ಈ ಶ್ರವಣದೋಷವನ್ನ ಆಚರಿಸೋದ್ರ ಹಿಂದೆ ಇರುವ ಉದ್ದೇಶ ಏನು, ಇದನ್ನ ಯಾಕಾಗಿ ಆಚರಿಸಲಾಗುತ್ತೆ, ಇದು ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತೆ, ಇವೆಲ್ಲದನ್ನ ಕೂಡ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕೆಎಂಸಿ ಆಸ್ಪತ್ರೆಯ ಆಡಿಯೋಲಜಿ ಅಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಂತಹ ಡಾಕ್ಟರ್ ಉಷಾ ಶಾಸ್ತ್ರಿ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಹತ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಎಸ್ ಡಾಕ್ಟರ್, ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಸ್, ಇವತ್ತು ವಿಶ್ವದಾದ್ಯಂತ ಏನು ಶ್ರವಣದೋಷ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಸೊ ಇದರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಡಾಕ್ಟರ್? March 3 ಪ್ರತಿ ವರ್ಷನೂ ವಿಶ್ವ ಶ್ರವಣ ದಿನಾಚರಣೆಯಾಗಿ ಆಚರಿಸಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಕಿವಿ ಶ್ರವಣ ಶಕ್ತಿ ಮತ್ತು ಶ್ರವಣ ದೋಷ, ಇದರ ಬಗ್ಗೆ ಸಾಮಾನ್ಯ ಜನರಲ್ಲಿ ಅರಿವನ್ನು ಮೂಡಿಸೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಸಹ ಇದನ್ನು ಬೆಂಬಲಿಸುತ್ತೆ, ಎಲ್ಲರೂ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಬೇಕು ಅಂತ ಅದು ಕೇಳ್ಕೊಳ್ಳುತ್ತೆ. ಅದಕ್ಕೆ ನಾವು ನೀವೆಲ್ಲರೂ ಭಾಗಿಯಾಗಬೇಕಾಗಿದೆ. ಹಾಗಾದರೆ ಈ ಒಂದು ಶ್ರವಣ ದೋಷ ಅಂತ ಹೇಳಿದರೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡಿ ಡಾಕ್ಟರ್. ಶ್ರವಣ ದೋಷ ಅಂತಂದರೆ ಕಿವಿ ಕೇಳಿಸ್ಕೊಳ್ಳೋದ್ರಲ್ಲಿ ಶಕ್ತಿ ಕಡಿಮೆ ಆಗಿರಬಹುದು, ಕುಂಠಿತ ಆಗಿರಬಹುದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಯಾರಾದರೂ ಮಾತಾಡಿದರೆ ಅಥವಾ ಏನಾದರೂ ಶಬ್ದಗಳಿದ್ದರೆ ಅದು ಕೇಳಿಸ್ಕೊಳ್ಳೋ ಶಕ್ತಿ ಕಡಿಮೆ ಆಗಿರುತ್ತೆ, ಅಥವಾ ಮಾತು ಕೇಳಿಸುತ್ತೆ ಅಥವಾ ಅದು ಅರ್ಥ ಆಗೋದಿಲ್ಲ, ಈ ತರಹ ಸಮಸ್ಯೆ ಉಂಟಾಗುತ್ತೆ. ಮತ್ತು ಈ ಸಮಸ್ಯೆ ಯಾವ ವಯಸ್ಸಿನಲ್ಲಾದರೂ ಯಾರಿಗಾರು ಬರಬಹುದು, ಅಂದರೆ ಹುಟ್ಟಿದಾಗಿಂದನೇ ಮಕ್ಕಳಿಗಿರಬಹುದು, ಅಥವಾ ವಯಸ್ಕರಲ್ಲಿ ವಯಸ್ಸಾಗ್ತಾ ಆಗ್ತಾ ಬರಬಹುದು, ಅಥವಾ ಇನ್ಯಾವುದೇ ಕಾರಣಗಳಿಂದನಾದರೂ ಬರಬಹುದು. ಸೊ ಓವರಾಲ್ ಆಗಿ ಯಾವುದೇ ವಯಸ್ಸಿನ ವ್ಯಕ್ತಿಗೂ ಕೂಡ ಶ್ರವಣ ದೋಷ ಬರಬಹುದಾಗಿದೆ. ಎಸ್, ಈ ಒಂದು ಶ್ರವಣ ದೋಷ ಇದ್ದಂಥ ಸಂದರ್ಭದಲ್ಲಿ ಯಾವೆಲ್ಲ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಅನ್ನುವಂಥದ್ದು ಡಾಕ್ಟರ್, ಯಾವೆಲ್ಲ ತೊಂದರೆಗಳು ಉಂಟಾಗುತ್ತೆ? ಶ್ರವಣ ದೋಷ ಇದ್ದರೆ ಅದರಿಂದ ಆಗುವಂತಹ ತೊಂದರೆಗಳು ಹಲವಾರು, ಅಂದರೆ ಹಲವು ಮುಖಗಳಲ್ಲಿ ಅದರ ತೊಂದರೆಗಳನ್ನು ಕಾಣಬರ್ಬೋದು. ಮುಖ್ಯವಾಗಿ ಏನಂತಂದರೆ, ಸಂವಹನ ಶಕ್ತಿ ತೊಂದರೆ ಆಗುತ್ತೆ. ಅಂದರೆ ಈಗ ನೀವು ಮಾತಾಡ್ತಾ ಇದ್ದೀರಾ, ನಾನು ಕೇಳಿಸ್ಕೊಂಡು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ. ಈಗ ಯಾರಿಗಾದ್ರೂ ಶ್ರವಣ ದೋಷ ಇದೆ ಅಂತಾದರೆ ಅವರು ಅದಕ್ಕೆ ಪ್ರತಿಕ್ರಿಯೆ, ಯಾರೋ ಏನೋ ಮಾತಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ತೊಂದರೆ ಆಗುತ್ತೆ. ಸೊ ಈ ಸಂವಹನ ಶಕ್ತಿ ತೊಂದರೆ ಆಗೋದ್ರಿಂದ ಉಳಿದಿರೋ ಸಮಸ್ಯೆಗಳು, ಅದು ಸಾಮಾಜಿಕವಾಗಿರಬಹುದು, ಆರ್ಥಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ಸೊ ಎಲ್ಲ ನಮ್ಮ ಲೈಫ್ನ ಎಲ್ಲ ವಿಭಾಗಗಳಲ್ಲೂ ಕೂಡ ಅದು ಅಫೆಕ್ಟ್ ಆಗುತ್ತೆ. ಸೊ ಉದಾಹರಣೆಯಾಗಿ ನಾವು ತಗೊಂಡ್ರೆ, ಒಂದು ಮಗುವಿಗೆ ಹುಟ್ಟಿದಾಗಿಂದನೇ ಶ್ರವಣ ದೋಷ ಇದೆ ಅಂತಂದರೆ ಮಗುವಿನ ಮಾತು ಮತ್ತು ಭಾಷೆಯ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ. ಮಗು ನಾರ್ಮಲ್ ಆಗಿ ಮಾತಾಡೋದಕ್ಕೆ ಮತ್ತು ಭಾಷೆ ಬೆಳವಣಿಗೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದರಿಂದಾಗಿ ಅಂತಹ ಮಗು ಶಾಲೆಗೆ ಹೋದರೆ ಶಾಲೆಯಲ್ಲಿ ಸರಿಯಾಗಿ ಕಲ್ತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬೇರೆ ಮಕ್ಕಳಂತೆ ಕಲ್ತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇದರಿಂದಾಗಿ ಮಗುವಿನ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರೋದ್ರಿಂದ ಮುಂದೆ ಮಗು ದೊಡ್ಡದಾದಾಗ ಉದ್ಯೋಗಾವಕಾಶಗಳಲ್ಲೂ ಕಡಿಮೆ ಆಗುತ್ತೆ, ಅದರಿಂದಾಗಿ ಆರ್ಥಿಕವಾಗಿಯೂ ಕೂಡ ಮಗು ಸಫರ್ ಆಗೋ ಹಾಗಾಗುತ್ತೆ. ಇದೆಲ್ಲದರ ಜೊತೆಗೆ ಮಗುವಿನ ಸಂವಹನ ಶಕ್ತಿ ಕಡಿಮೆ ಆಗಿರೋದ್ರಿಂದಾಗಿ ಸಾಮಾಜಿಕವಾಗಿ ಕೂಡ ಮಗು ಎಲ್ಲರ ಜೊತೆಗೆ ಬೆರೆಯೋದಕ್ಕಾಗೋದಿಲ್ಲ, ಮಾನಸಿಕವಾಗಿ ಕೂಡ ಅದು ತೊಂದರೆಯನ್ನು ಉಂಟು ಮಾಡುತ್ತೆ. ಸೊ ಒಂದು ಶ್ರವಣ ದೋಷ ಅಂತ ಹೇಳಿದ್ರೆ ಅದು ಬರೀ ಕಿವಿಗೆ ಸಂಬಂಧಪಟ್ಟವಾಗಿ ಉಳ್ಕೊಳ್ಳೋದಿಲ್ಲ, ಒಂದು ವ್ಯಕ್ತಿಯ ಇಡೀ ಜೀವನವನ್ನೇ ಅದು ತೊಂದರೆಗೊಳಪಡಿಸುತ್ತೆ. ಎಸ್, ಈಗಾಗಲೇ ಹೇಳಿದ್ರಿ ನೀವು, ಮಕ್ಕಳಲ್ಲಿ ಹುಟ್ಟಿದಾಗಿನಿಂದಲೇ ಈ ಒಂದು ಸಮಸ್ಯೆ ಕಾಡ್ಬೋದು ಅನ್ನುವಂಥದ್ದು. ಸೊ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಡಾಕ್ಟರ್? ಅಂದರೆ ಎಲ್ಲ ವಯಸ್ಸಿನಲ್ಲೂ ನಾನು ಆಗಲೇ ಹೇಳಿದ ಹಾಗೆ ಯಾವ ವಯಸ್ಸಿನಲ್ಲಾದರೂ ಕೂಡ ಶ್ರವಣ ದೋಷ ಕಂಡು ಬರಬಹುದು. ಹುಟ್ಟಿದಾಗಿಂದನೇ ಮಗುವಿಗೆ ಶ್ರವಣ ದೋಷ ಇರೋದಕ್ಕೆ ಕಾರಣಗಳಂತಂದರೆ, ಮೊದಲು ಅನುವಂಶಿಕವಾಗಿ ಇರಬಹುದು ಒಂದು, ಅಂದರೆ ಈಗ ತಂದೆ ತಾಯಿಯರಲ್ಲಿ ಅಥವಾ ಸಂಬಂಧಿಕರಲ್ಲಿ ಯಾರಿಗಾದರೂ ಶ್ರವಣ ದೋಷ ಇದ್ದು ಅದು ಮಗುವಿಗೆ ಟ್ರಾನ್ಸ್ಫರ್ ಆಗಿದೆ, ಜೆನೆಟಿಕ್ ಅಥವಾ ಅನುವಂಶಿಕವಾಗಿ ಅಂತ ಹೇಳಬಹುದು. ಸೊ ಆ ತರಹದ ತೊಂದರೆ ಇರಬಹುದು, ಅಥವಾ ರಕ್ತ ಸಂಬಂಧದಲ್ಲಿ ಮದುವೆ ಆಗಿದ್ದಾರೆ ತಂದೆ ತಾಯಿ, ಆ ಥರ ಇದ್ದಾಗ ಈ ಥರದ ಅನುವಂಶಿಕವಾಗಿ ಬರುವಂತಹ ತೊಂದರೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಲ್ಲದೇ ಮಗುವಿಗೆ ತಾಯಿ ಗರ್ಭದಲ್ಲಿದ್ದಾಗ, ಆವಾಗ ತಾಯಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳಾಗಿದ್ದರೆ ಅದರಿಂದಾಗಿಯೂ ಮಗುವಿಗೆ ಶ್ರವಣ ದೋಷದ ತೊಂದರೆ ಕಂಡು ಬರಬಹುದು. ಇಲ್ಲ ಅಂತಂದರೆ ಮಗು ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಟೈಮಲ್ಲಿ, ಪ್ರಸವ ಆಗುವ ಸಂದರ್ಭದಲ್ಲಿ ಕೂಡ ಮಗುವಿಗೆ ಉಸಿರಾಟದ ಸಮಸ್ಯೆ ಆಗಿದ್ದರೆ ಅಥವಾ ಇನ್ನೇನಾದರೂ ತೊಂದರೆ ಆಗಿದ್ದರೆ ಆ ಥರದ ಸಂದರ್ಭದಲ್ಲಿ ಕೂಡ ಶ್ರವಣ ದೋಷ ಬರಬಹುದು. ಅಥವಾ ಹುಟ್ಟಿದ ಕೆಲವೇ ದಿನಗಳಲ್ಲಿಯೂ ಕೂಡ ಏನಾದರೂ ಮಗುವಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿದ್ದರೆ ಅದರಿಂದನೂ ಕೂಡ ಶ್ರವಣ ದೋಷ ಬರಬಹುದು. ಹಾಗಾದರೆ ಈ ಮಕ್ಕಳಲ್ಲಿ ಏನು ಶ್ರವಣ ದೋಷ ಕಂಡು ಬಂದ ನಿಟ್ಟಿನಲ್ಲಿ ಯಾವಾಗ ಡಾಕ್ಟರನ್ನು ಮೀಟ್ ಮಾಡಬೇಕು ಅನ್ನುವಂಥದ್ದು ಡಾಕ್ಟರ್? ಶ್ರವಣ ದೋಷನ ನಾವು ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ನಾವು ಪರೀಕ್ಷೆ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳೋದು ಒಳ್ಳೆಯದು. ಸೊ ಎಷ್ಟು ಬೇಗ ಅಂತ ಹೇಳಕ್ಕೆ ಹೋದರೆ ನಾವು ನವಜಾತ ಶಿಶುಗಳಲ್ಲಿ ಕೂಡ ಪರೀಕ್ಷೆಯನ್ನು ಮಾಡಬಹುದು. ಅಂದರೆ ಈಗ ತಾನೇ ಹುಟ್ಟಿದ ಕೆಲವೇ ದಿನಗಳಲ್ಲಿರುವಂತಹ ಮಗುವನ್ನು, ಅಷ್ಟು ಚಿಕ್ಕ ಮಗುವನ್ನು ಕೂಡ ನಾವು ಪರೀಕ್ಷೆಗೊಳಪಡಿಸಬಹುದು. ಸೊ ನಾವೇನು ಹೇಳ್ತೀವಿ ಅಂದರೆ, ಮಗು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಮೊದಲೇ
ಶ್ರವಣ ಪರೀಕ್ಷೆ ಮಾಡಿದರೆ ಒಳ್ಳೆಯದು. ಸೊ ಮಗುವಿಗೆ ಒಂದು ತಿಂಗಳು ವಯಸ್ಸು ತುಂಬುವ ಮೊದಲೇ ಶ್ರವಣ ಶಕ್ತಿಯ ಬಗ್ಗೆ ಪರೀಕ್ಷೆ ಮಾಡಿ ಶ್ರವಣ ದೋಷ ಇರಬಹುದು ಅನ್ನುವ ಅನುಮಾನ ಇದ್ದಲ್ಲಿ 3 ತಿಂಗಳ ಒಳಗೆ ಅದನ್ನು ದೃಢೀಕರಣ ಪಡಿಸಿಕೊಂಡು 6 ತಿಂಗಳ ಒಳಗಡೆ ಮಗುವಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದರೆ ಆ ಮಗು ಕೂಡ ಎಲ್ಲರಂತೆ ಸಾಮಾನ್ಯವಾಗಿ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಯಾವೆಲ್ಲ ಮೆಥಡ್ಸ್ ಇರುತ್ತೆ ಆ ಒಂದು ಪರೀಕ್ಷೆ ಮಾಡೋದ್ರಲ್ಲಿ, ಶ್ರವಣ ದೋಷ ಪರೀಕ್ಷೆಯಲ್ಲಿ ಅನ್ನೋದು? ಸೊ ಶ್ರವಣ ಪರೀಕ್ಷೆ ಮಾಡೋದು ವ್ಯಕ್ತಿಯ ವಯಸ್ಸಿನ ಮೇಲೆ ನಿರ್ಧಾರ ಆಗುತ್ತೆ. ಈಗ ನಾನು ಹೇಳಿದಾಗ ನವಜಾತ ಶಿಶುಗಳಲ್ಲಿ ಕೂಡ ನಾವು ಪರೀಕ್ಷೆಯನ್ನು ಮಾಡಬಹುದು. ಸೊ ನವಜಾತ ಶಿಶುಗಳಲ್ಲಿ ಅಂತಂದರೆ ಮಗುವಿಗೆ ತಾನಾಗಿ ಶಬ್ದ ಕೇಳುತ್ತಾ ಇಲ್ಲ ಅನ್ನೋದು ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಆಟೋ ಅಕೋಸ್ಟಿಕ್ ಎಮಿಷನ್ಸ್ ಅಥವಾ ಆಡಿಟರಿ ಬ್ರೈನ್ ಸ್ಟೆಮ್ ರೆಸ್ಪಾನ್ಸ್, ಬಿಹೇವಿಯಲ್ ರೆಸ್ಪಾನ್ಸ್ ಆಡಿಯೋಮೆಟ್ರಿ ಈ ಥರ ಕೆಲವು ಪರೀಕ್ಷೆಗಳಿದೆ. ಇಂತಹ ಪರೀಕ್ಷೆಗಳನ್ನು ಮಾಡಿ ಮಗುವಿಗೆ ಶ್ರವಣ ದೋಷ ಇದೆಯಾ ಇಲ್ವಾ ಅನ್ನೋದನ್ನು ಗುರುತಿಸಬಹುದು. ಶ್ರವಣ ದೋಷ ಇದ್ದರೆ ಅದು ಎಷ್ಟು ಮಟ್ಟಿಗಿನ ತೊಂದರೆ ಇದೆ ಅದನ್ನು ಕೂಡ ಗುರುತಿಸಬಹುದು. ಎಸ್ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ರಿ ನೀವು ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡಲಾಗುತ್ತೆ ಅನ್ನುವಂಥದ್ದು. ಸೊ ಇದು ಸುರಕ್ಷಿತವಾ ಹೇಗೆ ಅನ್ನುವಂಥದ್ದು, ಇದ್ರೆ ಇದರಿಂದ ಏನಾದರೂ ಅಪಾಯ ಇದೆಯಾ ಹೇಗೆ ಅನ್ನುವಂಥದ್ದು ಡಾಕ್ಟರ್? ನಾವು ಮಾಡುವಂಥ ಎಲ್ಲ ಪರೀಕ್ಷೆಗಳು ಕೂಡ, ಆಡಿಯೋಲಜಿಸ್ಟ್ ಮಾಡೋ ಎಲ್ಲ ಪರೀಕ್ಷೆಗಳು ಕೂಡ ಸುರಕ್ಷಿತವಾಗಿರುತ್ತೆ. ಇದು ಮಗುವಿಗೆ ಯಾವುದೇ ಹಾನಿಯನ್ನು ಉಂಟು ಮಾಡೋದಿಲ್ಲ, ಯಾವುದೇ ನೋವನ್ನು ಕೂಡ ಉಂಟು ಮಾಡೋದಿಲ್ಲ. ಹಾಗಾದರೆ ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಡಾಕ್ಟರ್? ಈಗ ಶ್ರವಣ ದೋಷ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇರುವಂತಹ ತೊಂದರೆ, ಅಂದರೆ ಮಗುವಿಗೆ ಶ್ರವಣ ದೋಷ ಇದೆಯಾ ಇಲ್ವಾ ಅನ್ನೋದು ಮಗುವನ್ನ ನೋಡಿದ ಕೂಡಲೇ ಗೊತ್ತಾಗೋದಿಲ್ಲ. ಸೊ ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಕೂಡ ಪರೀಕ್ಷೆ ಮಾಡೋದು ತುಂಬ ಮುಖ್ಯವಾಗುತ್ತೆ. ಯಾಕೆಂತಂದರೆ ಮಗುವಿಗೆ ಎಷ್ಟು ಬೇಗ ನಾವು ಶ್ರವಣ ದೋಷವನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರವನ್ನು ಸೂಕ್ತ ಚಿಕಿತ್ಸೆಯನ್ನು ನೀಡ್ತೀವೋ ಅಷ್ಟು ಬೇಗ ಮಗು ಅಷ್ಟು ಚೆನ್ನಾಗಿ ಮಾತೃಭಾಷೆಯನ್ನು ಬೆಳವಣಿಗೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಸಾಮಾನ್ಯ ಮನುಷ್ಯರಂತೆ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಸೊ ನಾವು ಹೇಳೋದೇನೆಂದರೆ ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಕೂಡ ಶ್ರವಣ ಪರೀಕ್ಷೆಯನ್ನು ಮಾಡಬೇಕು ಅಂತ. ಹಾಗಾದರೆ ಅದನ್ನು ಹೇಗೆ ಪರೀಕ್ಷೆ ಮಾಡಲಾಗುತ್ತೆ, ಅಂದರೆ ಇಂಥವರಿಗೆ ಈ ಒಂದು ಶ್ರವಣ ದೋಷ ಇದೆ ಅನ್ನೋದು ಹೇಗೆ ನಮಗೆ ಗೊತ್ತಾಗುತ್ತೆ, ಇದನ್ನು ಹೇಗೆ ಗುರುತಿಸ್ಬೋದು ಅನ್ನೋದು ಡಾಕ್ಟರ್? ಈಗ ನಾನು ಇದ್ರ ಮೊದಲು ಹೇಳಿದ್ದು ನಾವು ಆಡಿಯೋಲಜಿಸ್ಟ್ಗಳು ಹೇಗೆ ಪರೀಕ್ಷೆ ಮಾಡ್ತೀವಿ ಅಂತ, ಆದರೆ ಮನೆಯಲ್ಲಿ ಅಥವಾ ಅಂದರೆ ಪೋಷಕರು ಶ್ರವಣ ದೋಷ ಇದೆ ಅನ್ನೋದನ್ನ ಹೇಗೆ ಗುರುತಿಸಬಹುದು ಅಂತ. ನವಜಾತ ಶಿಶುಗಳಲ್ಲಿ ಹೇಳೋದಾದರೆ ತುಂಬ ಜೋರು ಶಬ್ದಕ್ಕೆ ಬೆಚ್ಚಿ ಬೀಳೋದು, ಅದು ಬೆಚ್ಚಿ ಬೀಳ್ತಾ ಇಲ್ಲ ಅಂತಾದರೆ ಮಗುವಿಗೆ ಶ್ರವಣ ದೋಷ ಇರಬಹುದು ಅಂತ ಅನುಮಾನ ಪಡಬಹುದು. ಇಲ್ಲ ಅಂತಾದರೆ ಈಗ ತಾಯಿ ಮಾತು ಅಥವಾ ಮನೆಯವರ ಮಾತುಗಳನ್ನು ಕೇಳಿದಾಗ ಮಗು ಅದನ್ನು ಗಮನಿಸ್ತಾ ಇಲ್ಲ, ಅದಕ್ಕೆ ಗಮನ ತೋರಿಸ್ತಾ ಇಲ್ಲ ಅಂತಂದರೆ ಆವಾಗ ಮಗುವಿಗೆ ಶ್ರವಣ ದೋಷ ಇರಬಹುದು ಅನ್ನೋದನ್ನು ಅನುಮಾನ ಪಡಬಹುದು. ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಆದರೆ ನಾವು ಮಗುವಿನ ಜೊತೆ ಮಾತಾಡಿದಾಗ ಅದಕ್ಕೆ ಸೂಕ್ತ ಪ್ರತಿಕ್ರಿಯೆ ಇಲ್ಲ, ಶಬ್ದಗಳು ಅಥವಾ ಮಾತಿಗೆ ಸೂಕ್ತವಾದ ಪ್ರತಿಕ್ರಿಯೆ ಇಲ್ಲ ಅಂತಾದರೆ, ಅಥವಾ ನಾವು ಏನೋ ಪ್ರಶ್ನೆಗಳನ್ನು ಕೇಳ್ತೀವಿ ಅದಕ್ಕೆ ಇನ್ನೇನೋ ಉತ್ತರ ಕೊಡುವಂತಹದ್ದು, ಅಥವಾ ಟಿವಿ ಮತ್ತು ರೇಡಿಯೋ ಆ ಥರದ್ದು ವಾಲ್ಯೂಮ್ನ ತುಂಬ ಜಾಸ್ತಿಯಾಗಿ ಇಟ್ಟು ಕೇಳುವಂತಹದ್ದು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನಂತಂದರೆ ಮಾತು ಮತ್ತು ಭಾಷೆಯ ಬೆಳವಣಿಗೆ ಸರಿಯಾಗಿ ಇಲ್ಲ. ಅಂದರೆ ಈಗ ಮಗುವಿನ ವಯಸ್ಸು 2 ವರ್ಷ 3 ವರ್ಷ ಇರಬಹುದು, ಆದರೆ ಮಗುವಿನ ಮಾತಿನ ಬೆಳವಣಿಗೆ ಇನ್ನೂ 1-8 ತಿಂಗಳ ಮಗು ಅಥವಾ 1 ವರ್ಷದ ಮಗುವಿನಷ್ಟೇ ಬೆಳವಣಿಗೆ ಇರಬಹುದು. ಹಾಗೆ ವಯಸ್ಸಿಗೆ ತಕ್ಕನಾದಂತಹ ಮಾತು ಮತ್ತು ಭಾಷೆಯ ಬೆಳವಣಿಗೆ ಇಲ್ಲ ಅಂತಾದರೆ ಶ್ರವಣ ದೋಷ ಇರಬಹುದು ಅಂತ ಅನುಮಾನ ಪಡಬಹುದು. ಇದರ ಜೊತೆಗೆ ಇನ್ನೊಂದು, ಶಾಲೆಯಲ್ಲಿ ಮಗುವಿನ ಕಲಿಕೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಆವಾಗಲೂ ಕೂಡ ಶ್ರವಣ ದೋಷ ಇದೆ ಅಂತ ಅನುಮಾನ ಪಡಬಹುದು. ಹಾಗಾದರೆ ಈ ಒಂದು ಶ್ರವಣ ದೋಷ ಇದೆ ಅನ್ನುವಂತಹ ಅನುಮಾನ ಬಂದರೆ ಮೊದಲು ಏನು ಮಾಡಬೇಕು? ಶ್ರವಣ ದೋಷ ಇದೆ ಅಂತ ಪೋಷಕರಿಗೆ ಮಕ್ಕಳಲ್ಲಿ ಶ್ರವಣ ದೋಷ ಇರಬಹುದು ಅಂತ ಅನುಮಾನ ಬಂತು ಅಂತಾದರೆ ಮುಖ್ಯವಾಗಿ ಅವರು ಹೋಗಿ ಶ್ರವಣ ತಜ್ಞರು ಅಂದರೆ ಆಡಿಯೋಲಜಿಸ್ಟ್ನ ಹತ್ರ ಹೋಗಿ ಕಿವಿ ಪರೀಕ್ಷೆಯನ್ನು ಮಾಡಿಸ್ಕೋಬೇಕಾಗುತ್ತೆ. ಸೊ ಅವರು ಶ್ರವಣ ತೊಂದರೆ, ಶ್ರವಣ ದೋಷ ಇದೆಯಾ ಇಲ್ವಾ, ಇದ್ದರೆ ಎಷ್ಟರ ಮಟ್ಟಿಗೆ ತೊಂದರೆ ಇದೆ ಅನ್ನೋದನ್ನು ಪರೀಕ್ಷೆ ಮಾಡಿ ಹೇಳ್ತಾರೆ. ಹಾಗಾದರೆ ಇದಕ್ಕೆ ಏನಾದರೂ ಪರಿಹಾರ ಅನ್ನೋದು ಇಲ್ವಾ ಈ ಒಂದು ಶ್ರವಣ ದೋಷಕ್ಕೆ ಸಂಬಂಧಪಟ್ಟಂತೆ? ಶ್ರವಣ ದೋಷ ಅಂದರೆ ಈಗ ಶಾಶ್ವತವಾದ ಶ್ರವಣ ದೋಷ ಇದೆ ಅಂತಾದರೆ, ಅಂದರೆ ಅದಕ್ಕೆ ಬೇರೆ ಏನು ಔಷಧಿಯಿಂದಾಗಲಿ ಅಥವಾ ಸರ್ಜರಿಯಿಂದಾಗಲಿ ಏನು ಮಾಡೋಕ್ಕೆ ಆಗೋದಿಲ್ಲ, ಅಂತಹ ಶಾಶ್ವತವಾದ ಶ್ರವಣ ದೋಷ ಇದೆ ಅಂತಾದರೆ ಅದಕ್ಕೂ ಕೂಡ ಪರಿಹಾರ ಇದೆ. ಶ್ರವಣ ಸಾಧನ ಅಥವಾ ಹಿಯರಿಂಗ್ ಏಡನ್ನು ಹಾಕಬಹುದು. ಸೊ ಆ ಹಿಯರಿಂಗ್ ಏಡ್ನ ಹಾಕಬಹುದು, ಅದು ಸೂಕ್ತ ಆಗ್ತಾ ಇಲ್ಲ ಅಂತಾದರೆ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನೋ ಆಪ್ಷನ್ ಕೂಡ ಇದೆ. ಆದರೆ ಮುಖ್ಯವಾಗಿ ಶ್ರವಣ ತಜ್ಞರು ಮಗುವಿಗೆ ಯಾವುದು ಸೂಕ್ತ ಆಗುತ್ತೆ, ಯಾವ ಶ್ರವಣ ಸಾಧನ ಸೂಕ್ತ ಆಗುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡಿ ತಿಳಿಸ್ತಾರೆ. ಈಗ ಸಾಮಾನ್ಯವಾಗಿ ಕಾಡುವಂತಹ ಕೆಲವು ರೋಗಗಳಿರ್ಬೋದು, ಜ್ವರ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಸೊ ಇಂತಹ ಸಂದರ್ಭದಲ್ಲಿ ಶ್ರವಣ ದೋಷ ಬರುವಂತಹ ಚಾನ್ಸಸ್ ಇದೆಯಾ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಅಂದರೆ ಈಗ ಕೋಲ್ಡ್ ಅಥವಾ ಆ ಥರದ್ರಿಂದಾಗಿ ಮಧ್ಯದ ಕಿವಿಯ ಇನ್ಫೆಕ್ಷನ್ನು ಬರೋ ಸಾಧ್ಯತೆ ಇರುತ್ತೆ, ಅಥವಾ ಕಿವಿ ಸೋರುವಿಕೆ ಆ ಥರದ ತೊಂದರೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳಲ್ಲಿ ಈಗ ಕಿವಿ ಸೋರುವಿಕೆ ಅಥವಾ ಕಿವಿ ನೋವು ಈ ತರಹದ ತೊಂದರೆಗಳು ಬಂದಾಗ ಅವರು ಕಿವಿ ಮೂಗು ಗಂಟಲ ತಜ್ಞರನ್ನು ಭೇಟಿಯಾಗಬೇಕಾಗುತ್ತೆ. ಸೊ ಅದಕ್ಕೆ ಅವರು ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತಾರೆ. ಆದರೆ ಈಗ ಜ್ವರ ಅಂತ ಹೇಳಿದಾಗ ಪ್ರತಿಯೊಂದು ಜ್ವರ ಕೂಡ ಮಗುವಿನಲ್ಲಿ ಶ್ರವಣ ದೋಷಕ್ಕೆ ಏನು ಕಾರಣ ಆಗೋದಿಲ್ಲ. ಕೆಲವು ಈಗ ಮೀಸಲ್ಸ್, ಮಂಪ್ಸ್ ಆ ಥರ ಏನು ಹೇಳ್ತೀವಿ, ಸೊ ಆ ಥರದ ದಡಾರ
ಸೊ ಆ ಥರದ ಜ್ವರಗಳು ಬಂದರೆ ಅದರಿಂದಾಗಿ ಶ್ರವಣ ದೋಷ ಬರೋ ಸಾಧ್ಯತೆ ಇದೆ. ಆದರೆ ಸಾಮಾನ್ಯವಾಗಿ ಬರುವಂಥ ಜ್ವರದಿಂದ ಏನೂ ಆಗೋದಿಲ್ಲ. ಹಾಗಾದರೆ ಇದಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ ಅನ್ನುವಂಥದ್ದು, ಏನಾದರೂ ಸಾಧನಗಳೇನಾದರೂ ಇದಕ್ಕೆ ಲಭ್ಯವಿದೆಯಾ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಅದೀಗ ನಾನು ಹೇಳಿದ ಹಾಗೆ ಶ್ರವಣ ಸಾಧನ ಅಥವಾ ಕಾಕ್ಲಿಯರ್ ಇಂಪ್ಲಾಂಟ್ ಯಾವುದೋ ಒಂದು ಸಾಧನ ಆಡಿಯಾಲಜಿಸ್ಟ್ ನೋಡಿ ಯಾವುದು ಮಗುವಿಗೆ ಸೂಕ್ತ ಆಗುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಅದನ್ನು ಹಾಕಿದ ನಂತರ ಅದಕ್ಕೆ ಮಗುವಿಗೆ ಮಾತು ಮತ್ತು ಭಾಷೆ ಬೆಳವಣಿಗೆಗೆ ತರಬೇತಿ ಕೊಡೋದು ಮುಖ್ಯ ಆಗುತ್ತೆ. ಅಂದರೆ ಇದು ಒಂದು ಸರ್ತಿ ನಾವು ಶ್ರವಣ ಸಾಧನ ಹಾಕಿ ಬಿಟ್ಟು ಬಿಡುವಂಥ ವಿಚಾರ ಅಲ್ಲ, ಮಗುವಿಗೆ ನಿರಂತರವಾಗಿ ಸಪೋರ್ಟ್ ಬೇಕಾಗುತ್ತೆ ಮಾತು ಮತ್ತು ಭಾಷೆಯ ಬೆಳವಣಿಗೆಗೆ. ಈ ಶ್ರವಣ ಸಾಧನ ಬಳಸೋದ್ರಿಂದ ಮಗು ಚೆನ್ನಾಗಿ ಮಾತನಾಡುತ್ತಾ ಹೇಗೆ, ಅಂದರೆ ಮತ್ತೆ ತೊದಲುವಿಕೆ ಏನಾದರೂ ಇರುತ್ತಾ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಶ್ರವಣ ಸಾಧನ ಅನ್ನೋದು ಈಗ ಮಗುವಿಗೆ ಶ್ರವಣ ದೋಷ ಇದೆ, ಶಬ್ದಗಳು ಕೇಳಿಸ್ತಾ ಇಲ್ಲ, ಸೊ ಆ ಶಬ್ದಗಳು ಕೇಳುವ ಹಾಗೆ ಮಾಡುವಂಥದ್ದು ಶ್ರವಣ ಸಾಧನ ಅಥವಾ ಹಿಯರಿಂಗ್ ಏಡ್. ಅದು ಮಗುವಿಗೆ ಶಬ್ದವನ್ನು ಕೇಳುವ ಹಾಗೆ ಮಾಡುತ್ತೆ, ಆದರೆ ಆ ಕೇಳಿಸಿದ ಶಬ್ದದ ಅರ್ಥ ಏನು ಅಥವಾ ಅದನ್ನು ಗ್ರಹಿಕೆ ಹೇಗೆ ಮಾಡಬೇಕು ಅನ್ನೋದು ಮಗುವಿಗೆ ಶ್ರವಣ ಸಾಧನ ಹಾಕಿದ ಕೂಡಲೇ ಗೊತ್ತಾಗೋದಿಲ್ಲ. ಸೊ ಅದರಿಂದಾಗಿ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶ್ರವಣ ಸಾಧನ ಹಾಕಿದ ನಂತರ ತರಬೇತಿ ತುಂಬ ಮುಖ್ಯ. ಸೊ ಅದನ್ನು ಆಡಿಯಾಲಜಿಸ್ಟ್ ಮತ್ತು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಯಾರಿರ್ತಾರೆ ಅವರು ಮಗುವಿಗೆ ಅವರ ಮಗುವಿನ ಲೆವೆಲ್ ಏನಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಮಾತಿನ ಬೆಳವಣಿಗೆ ಮತ್ತು ಭಾಷಾ ಬೆಳವಣಿಗೆ ಹಾಗೂ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ವಿಷಯಗಳಿಗೂ ಕೂಡ ತರಬೇತಿಯನ್ನು ಕೊಡ್ತಾರೆ. ಸೊ ಈ ತರಬೇತಿಯನ್ನು ಕೊಡೋದ್ರಿಂದ ಮಗುವಿನ ಭಾಷೆ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಹಾಗಾದರೆ ಇದರಿಂದಾಗಿ ಸಂಪೂರ್ಣವಾಗಿ ಗುಣಮುಖರಾಗ್ತಾರ ಅಥವಾ ಮತ್ತೆ ಮತ್ತೆ ಬರುವಂತಹ ಚಾನ್ಸಸ್ ಏನಾದರೂ ಇದೆಯಾ? ಇದು ಶ್ರವಣ ಸಾಧನ ಹಾಕುವಂಥದ್ದು ಅದೀಗ ನಾವು ಔಷಧಿ ತಗೊಂಡೆ ನನ್ನ ಜ್ವರ ಹೋಯಿತು ಆ ಥರದ್ದಲ್ಲ. ಅಂದರೆ ಶ್ರವಣ ಸಾಧನ ಕೊಡುವಂಥದ್ದು ಶ್ರವಣ ದೋಷವನ್ನು ಪರಿಹಾರ ಮಾಡೋದಿಲ್ಲ. ಅದೀಗ ನನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಣ್ಣಿನ ತೊಂದರೆ ಇದೆ ಕಾಣಿಸ್ಕೊಳ್ಳೋದಕ್ಕೆ, ಸೊ ನಾನು ಕನ್ನಡಕ ಹಾಕ್ತೀನಿ. ಸೊ ನಾನು ಕನ್ನಡಕ ತೆಗೆದ್ರೆ ನನಗೆ ಮೊದಲು ಹೇಗೆ ಕಾಣ್ತಿತ್ತು ಹಾಗೆ ಕಾಣುತ್ತೆ, ಕನ್ನಡಕ ಹಾಕ್ಕೊಂಡ್ರೆ ನನಗೆ ಚೆನ್ನಾಗಿ ಕಾಣುತ್ತೆ. ಸೊ ಅದೇ ರೀತಿ ಈಗ ಶ್ರವಣ ದೋಷ ಕೂಡ, ಅಂದರೆ ಶ್ರವಣ ದೋಷಕ್ಕೆ ಶ್ರವಣ ಸಾಧನ ಹಾಕಿದರೆ, ಶಾಶ್ವತವಾದ ಶ್ರವಣ ದೋಷಕ್ಕೆ ಶ್ರವಣ ಸಾಧನ ಹಾಕಿದರೆ ಹಾಕ್ಕೊಂಡಿದ್ದಾಗ ಮಗುವಿಗೆ ಕೇಳುತ್ತೆ, ಶ್ರವಣ ಸಾಧನ ತೆಗೆದ್ರೆ ಮತ್ತೆ ಮಗುವಿಗೆ ಕೇಳೋದಿಲ್ಲ. ಸೊ ಮಗು ಎಚ್ಚರವಾಗಿರೋ ಸಮಯದಲ್ಲೆಲ್ಲ ಶ್ರವಣ ಸಾಧನವನ್ನು ಹಾಕ್ಕೊಂಡಿರಬೇಕಾಗುತ್ತೆ. ಮತ್ತು ಮಗು ಸಾಮಾನ್ಯವಾಗಿ ಎಲ್ಲರಂತೆ ಮಾತು ಮತ್ತು ಭಾಷೆ ಬೆಳವಣಿಗೆ ಆಗೋ ತನಕನೂ ಮಗುವಿಗೆ ನಿರಂತರವಾಗಿ ತರಬೇತಿ ಬೇಕಾಗುತ್ತೆ. ಎಸ್, ಇನ್ನು ಶ್ರವಣ ದೋಷ ಬಾರದಂತೆ ಏನಾದರೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಬೋದಾ ಹೇಗೆ ಅನ್ನೋದು ಡಾಕ್ಟರ್? ಈಗ ಮಕ್ಕಳಲ್ಲಿ ಶ್ರವಣ ದೋಷಕ್ಕೆ ಅಂತಂದರೆ ಈಗ ಅನುವಂಶಿಕವಾಗಿ ಬರುವಂತಹ ಕಾಯಿಲೆಗಳು ಅಂತ ಇರಬಹುದಾಗಿರೋದ್ರಿಂದ ಈಗ ರಕ್ತ ಸಂಬಂಧದಲ್ಲಿ ಮದುವೆ ಆಗೋದನ್ನು ತಪ್ಪಿಸೋದ್ರಿಂದ ಅದು ಮೊದಲನೇದಾಗಿ ಅನುವಂಶಿಕವಾಗಿ ಬರುವಂತಹ ಶ್ರವಣ ದೋಷನ ತಪ್ಪಿಸೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಗರ್ಭಧಾರಣೆ ಇದ್ದಾಗ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಆ ಸಮಯದಲ್ಲಿ ಕೂಡ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳೋದ್ರಿಂದ ಅದರಿಂದಾಗಿ ಬರುವಂತಹ ತೊಂದರೆಗಳನ್ನು ತಪ್ಪಿಸಬಹುದು. ಮತ್ತು ಹುಟ್ಟಿದ ತಕ್ಷಣ ಮಗುವಿಗೆ ಯಾವುದೇ ಆದರೂ ಆರೋಗ್ಯ ಸಮಸ್ಯೆ ಬಂದಾಗ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರಿಂದ ಆ ಸಮಯದಲ್ಲಿ ಬರುವಂತಹ ಆರೋಗ್ಯ ಸಮಸ್ಯೆಗಳನ್ನು, ಶ್ರವಣ ದೋಷ ಸಮಸ್ಯೆಗಳನ್ನು ಕೂಡ ತಪ್ಪಿಸಬಹುದು. ಎಸ್ ಡಾಕ್ಟರ್, ಈಗಾಗಲೇ ನೀವು ಶ್ರವಣ ದೋಷದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀರಿ. ಇನ್ನು ಈ ಒಂದು ಶ್ರವಣ ದೋಷಕ್ಕೆ ಮುಖ್ಯವಾಗಿ ಇರುವಂತಹ ಕಾರಣಗಳನ್ನು ಕೂಡ ತಿಳಿಸ್ಕೊಟ್ರಿ. ಇನ್ನು ದಿಢೀರಾಗಿ ಈ ಒಂದು ಶ್ರವಣ ದೋಷ ಉಂಟಾಗಲು ಕಾರಣ ಏನು ಅನ್ನುವಂಥದ್ದು ಡಾಕ್ಟರ್? ದಿಢೀರಾಗಿ ಅಂತ ಹೇಳಿದ್ರೆ ಶ್ರವಣ ಕಿವಿಯ ಯಾವ ಭಾಗದಲ್ಲಿ ತೊಂದರೆ ಬಂದಿರುತ್ತೆ ಅದರ ಬಗ್ಗೆ ಹೇಳಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಕೋಲ್ಡ್ ಅಥವಾ ಆ ಥರದ್ದಾದರೆ ಮಧ್ಯದ ಕಿವಿಯ ತೊಂದರೆಯಿಂದಾಗಿ ಆವಾಗ ಶ್ರವಣ ದೋಷ ಬರುವಂತಹ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ಈಗ ಯಾವುದಾದ್ರೂ ಶ್ರವಣ ಇದಕ್ಕೆ ಶಕ್ತಿಗೆ ಹಾನಿಯಾಗುವಂತಹ ಔಷಧಿಗಳು, ಆ ಥರದ ಔಷಧಿಗಳು ತಗೊಂಡ್ರೆ ಅದರಿಂದಾಗಿ ಬರಬಹುದು. ಅಥವಾ ಈಗ ನಾನು ಹೇಳಿದ ಹಾಗೆ ಈ ಮೀಸಲ್ಸ್ ಮಮ್ಸ್ ಆ ಥರದ ಆರೋಗ್ಯ ಸಮಸ್ಯೆಗಳಿಂದ ಅದರಿಂದಾಗಿಯೂ ಸಡನ್ ಆಗಿ ಶ್ರವಣ ದೋಷ ಬರುವಂಥ ಸಾಧ್ಯತೆ ಇದೆ. ಅಥವಾ ದೇಹದ ಯಾವುದೇ ಬೇರೆ ಸಮಸ್ಯೆಗಳಿದ್ದರೆ, ಅಂದರೆ ಈಗ ರಕ್ತದೊತ್ತಡದ ಸಮಸ್ಯೆಗಳಿರ್ಬೋದು, ಆ ಥರದ್ರಿಂದ ರಕ್ತದ ಚಲನೆ ಕಿವಿಗೆ ಏನಾದರೂ ತೊಂದರೆ ಆಯಿತು ಅಂತಾದರೆ ಅದರಿಂದಾಗಿ ಕೂಡ ಶ್ರವಣ ದೋಷ ಬರಬಹುದು ಸಡನ್ ಆಗಿ. ಎಸ್ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಇನ್ನು ಭಾರತೀಯರಲ್ಲಿ ಎಷ್ಟರ ಮಟ್ಟಿಗೆ ಶ್ರವಣ ದೋಷ ಇದೆ ಅನ್ನುವಂಥದ್ದು ಡಾಕ್ಟರ್, ಅಂದರೆ ಎಷ್ಟರ ಮಟ್ಟಿಗೆ ಪತ್ತೆಯಾಗಿದೆ ಅನ್ನುವಂಥದ್ದು ಡಾಕ್ಟರ್? ನಾವು ಇಡೀ ಪ್ರಪಂಚದ ಡೇಟಾ ನೋಡೋಕ್ಕೆ ಹೋದರೆ ಸುಮಾರು ಪ್ರಪಂಚದಲ್ಲಿ ಶೇಕಡ 6%, ಅಂದರೆ 100 in 6 ಶ್ರವಣ ದೋಷ ಇದೆ. ಬಟ್ ನಾವು ಭಾರತವನ್ನು ಕನ್ಸಿಡರ್ ಮಾಡಿದ್ರೆ, ಭಾರತವನ್ನು ತಗೊಂಡ್ರೆ 7 ಅಂಗವಿಕಲತೆ ಉಂಟು ಮಾಡುವಂತಹ ಶ್ರವಣ ದೋಷ ಇದೆ. ಸೊ ಪ್ರತಿ 100 in 7 ಶ್ರವಣ ದೋಷ ಇರುತ್ತೆ. ಅದರಲ್ಲಿ ಓವರ್ಆಲ್ ಆಗಿ ನೋಡೋಕ್ಕೆ ಹೋದರೆ ವಯಸ್ಕರಲ್ಲಿ ಹೆಚ್ಚಿನ ತೊಂದರೆ ಇದೆ, ಮಕ್ಕಳಲ್ಲಿ ಕಡಿಮೆ ತೊಂದರೆ ಇದೆ. ಅಂದರೆ ಸುಮಾರು 93% ಅಷ್ಟು ವಯಸ್ಕರಲ್ಲಿ ತೊಂದರೆ ಇದೆ. ಇಡೀ ಶ್ರವಣ ದೋಷ ಇರುವಂತಹ ವ್ಯಕ್ತಿಗಳನ್ನು ತಗೊಂಡ್ರೆ ವಯಸ್ಕರಲ್ಲಿ ಜಾಸ್ತಿ ಇದೆ, ಮಕ್ಕಳಲ್ಲಿ ಕಡಿಮೆ ಇದೆ. ಎಸ್ ಡಾಕ್ಟರ್, ಭಾರತೀಯರಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಶ್ರವಣ ದೋಷದ ಸಮಸ್ಯೆ ಇದೆ ಅನ್ನೋದನ್ನು ಹೇಳಿದ್ರಿ ನೀವು. ಇನ್ನು ಇದಕ್ಕೆ ಯಾವ ರೀತಿಯಲ್ಲಿ ಟ್ರೈನಿಂಗ್ ನೀಡಲಾಗುತ್ತೆ ಅನ್ನುವಂಥದ್ದು ಡಾಕ್ಟರ್?
ನಾನು ಆಗ್ಲೇ ಹೇಳಿದ ಹಾಗೆ ಮಗುವಿಗೆ ಶ್ರವಣ ಸಾಧನವನ್ನು ಕೊಡೋದ್ರಿಂದ ಅದರಿಂದ ಮಾತ್ರವಾಗಿ ಮಗುವಿಗೆ ಮಾತಿನ ಮತ್ತು ಭಾಷೆಯ ಬೆಳವಣಿಗೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಮಗುವಿಗೆ ಶ್ರವಣ ಸಾಧನ ಅಳವಡಿಸೋದಕ್ಕಿಂತ ಮುಂಚೆ ಮಗು ಶಬ್ದವನ್ನ ಏನೂ ಕೇಳಿಸ್ಕೊಂಡಿರೋದಿಲ್ಲ. ಶ್ರವಣ ಸಾಧನ ಕೊಟ್ಟ ನಂತರ ಮಗು ಶಬ್ದವನ್ನ ಕೇಳಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಆದ್ರೆ ಆ ಶಬ್ದ ಕೇಳಿಸ್ಕೊಳ್ಳಿಕ್ಕೆ ಶುರು ಮಾಡಿದ ತಕ್ಷಣ ಆ ಮಾತಿನ ಅರ್ಥ ಏನು ಅನ್ನೋದು ಮಗುವಿಗೆ ಅರ್ಥ ಆಗೋದಿಲ್ಲ. ಸೊ ನಾವು ಆ ಲೆವೆಲ್ ಇಂದ ಮಗುವಿಗೆ ಸಾಮಾನ್ಯವಾಗಿ ಮಾತನಾಡೋ ಲೆವೆಲ್ ತನಕಕ್ಕೆ ಮಗುವಿಗೆ ತರಬೇತಿ ಕೊಡಬೇಕಾಗುತ್ತೆ. ಸೊ ನಾವು ಸಾಮಾನ್ಯವಾಗಿ 1 ಗಂಟೆಯ ತರಬೇತಿ ಸೆಷನ್ನ ಇಟ್ಕೋತೀವಿ ಒಂದು ದಿನದಲ್ಲಿ. ಸೊ ಹಾಗೆ ಕೊಟ್ಟರೆ ಆ ಸಮಯದಲ್ಲಿ ಮಗುವಿಗೆ ಶಬ್ದವನ್ನು ಹೇಗೆ ಕೇಳಿಸ್ಕೋಬೇಕು, ಅದರ ಅರ್ಥ ಏನು, ಅದನ್ನು ಕೇಳಿಸ್ಕೊಂಡು ಮಗು ಹೇಗೆ ಮಾತನಾಡಬೇಕು, ಸೊ ಇದಕ್ಕೆ ಸರಿಯಾಗುವಂತಹ ತರಬೇತಿಯನ್ನು ನಾವು ಕೊಡ್ತೇವೆ. ಅದರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಏನು ಅಂದರೆ ಪೋಷಕರ ಸಪೋರ್ಟ್ ಮಗುವಿಗೆ ಹೇಗಿರುತ್ತೆ ಅನ್ನೋದು. ಯಾಕೆಂದರೆ ಈಗ ನಾವು ಮಗುವಿಗೆ ತರಬೇತಿ ಸ್ವಲ್ಪ ಟೈಮ್ ಕೊಡ್ತೀವಿ, ಬಟ್ ಉಳಿದರೆ ಎಲ್ಲ ಸಮಯದಲ್ಲಿ ಮಗು ಪೋಷಕರ ಜೊತೆಗೆ ಇರುತ್ತೆ. ಸೊ ಪೋಷಕರು ನಾವು ಹೇಳಿಕೊಟ್ಟಿದ್ದನ್ನು ಮನೆಯಲ್ಲಿ ಹೇಗೆ ತರಬೇತಿ ಕೊಡ್ತಾರೆ ಅದು ಕೂಡ ಮುಖ್ಯ ಆಗುತ್ತೆ. ಅಂದರೆ ಬರೀ ಆಡಿಯೋಲಜಿಸ್ಟ್ದು ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ದು ಕೆಲಸ ಮಾತ್ರ ಅಲ್ಲ, ಇಡೀ ಕುಟುಂಬ ಕೂಡ ಮಗುವಿನ ಬೆಳವಣಿಗೆ ಮೇಲೆ ಶ್ರಮಿಸಬೇಕಾಗುತ್ತೆ. ಎಸ್, ನೀವಾಗಲೇ ಹೇಳ್ತಾ ಇದ್ರಿ ಮಾತನಾಡ್ತಾ, ಹುಟ್ಟಿದ ಮಕ್ಕಳಿನಿಂದ ಹಿಡಿದು ಎಲ್ಲರಲ್ಲೂ ಈ ಒಂದು ಸಮಸ್ಯೆ ಕಾಡುತ್ತೆ ಅನ್ನುವಂಥದ್ದು. ಸೊ ಆ ಸಂದರ್ಭದಲ್ಲೇ ಚಿಕಿತ್ಸೆ ನೀಡ್ಬೋದಾ ಅಥವಾ ಸ್ವಲ್ಪ ಇದಕ್ಕೆ ಏಜ್ ಅನ್ನೋದು ಇದೆಯಾ ಹೇಗೆ ಅನ್ನೋದು ಡಾಕ್ಟರ್? ಒಳ್ಳೆ ಪ್ರಶ್ನೆ ಇದು. ಯಾಕೆಂದ್ರೆ ನಾನು ಹೇಳಿದೆ, ಈಗ 3 ತಿಂಗಳ ಒಳಗೇನೆ ನಾವು ಮಗುವಿಗೆ ತೊಂದರೆ ಇದೆಯಾ ಇಲ್ವಾ ಅನ್ನೋದನ್ನ ದೃಢೀಕರಿಸಬಹುದು. ಸೊ ಮಗುವಿಗೆ ತೊಂದರೆ ಇದೆ ಅನ್ನೋದು ದೃಢಪಟ್ಟಿದ್ರೆ, ಅಂದ್ರೆ ಶಾಶ್ವತ ಶ್ರವಣ ದೋಷ ಇದೆ ಅಂತ ಗೊತ್ತಾದ್ರೆ 6 ತಿಂಗಳ ಒಳಗೆಯೇ ಮಗುವಿಗೆ ಶ್ರವಣ ಸಾಧನವನ್ನ ಹಾಕಬೇಕು. ಅಂದ್ರೆ ಮಗು ಇನ್ನೂ ಚಿಕ್ಕದಿದೆ, ಈಗಲೇ ಹಾಕೋದು ಬೇಡ ಅಂತ ಈಗ ಪೋಷಕರು ಅಥವಾ ಮನೆಯಲ್ಲಿರೋ ಹಿರಿಯರು ಹೇಳಬಹುದು. ಅಥವಾ ಮಗು ಬೆಳೀತಾ ಬೆಳೀತಾ ಚೆನ್ನಾಗಿ ಮಾತನಾಡಬಹುದು, ನೀನು ತುಂಬ ನಿಧಾನವಾಗಿ ಮಾತನಾಡ್ತಾ ಇದ್ದೆ, ಸೊ ಆ ಥರದ್ದೆಲ್ಲ ಮಾತುಗಳು ಬರುತ್ತೆ. ಆದರೆ ಒಂದು ನೆನ್ಪಿಟ್ಕೋಬೇಕಾಗಿದೆ, ಮಗುವಿಗೆ ಶ್ರವಣ ದೋಷ ಇದೆ ಅಂತ ದೃಢಪಟ್ಟ ಕೂಡಲೇ ತತ್ಕ್ಷಣವೇ ಅದಕ್ಕೆ ಶ್ರವಣ ಸಾಧನವನ್ನು ಅಳವಡಿಸಿ ಸೂಕ್ತವಾದಂಥದ್ದನ್ನು ಹಾಕಿ ತರಬೇತಿಯನ್ನು ಕೊಡೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಮಗು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಮಗುವಿನ ಮೆದುಳು ತುಂಬ ಚುರುಕಾಗಿರುತ್ತೆ, ಗ್ರಹಿಸೋ ಶಕ್ತಿ ಚೆನ್ನಾಗಿರುತ್ತೆ. ಸೊ 1 ಸರ್ತಿ 2 ಸರ್ತಿ ಹೇಳಿಕೊಟ್ರೆ ಸಾಕು, ಮಗು ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ. ವಯಸ್ಸಾಗ್ತಾ ಆಗ್ತಾ ನಮ್ಮ ಗ್ರಹಣ ಶಕ್ತಿ, ಮೆದುಳಿನ ಚುರುಕುತನ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದೇ ಮಗು ದೊಡ್ಡದಾದಾಗ 1-2 ವಯಸ್ಸು 3 ವಯಸ್ಸಿನಲ್ಲಿ ಗುರುತಿಸಿ ಅವಾಗ ಶ್ರವಣ ಸಾಧನವನ್ನು ಕೊಟ್ಟು ಅವಾಗ ನಾವು ತರಬೇತಿ ಕೊಡೋದಕ್ಕೆ ಹೋದರೆ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಷ್ಟು ಎಫೆಕ್ಟಿವ್ ಆಗಿ ಇರೋದಿಲ್ಲ. ಸೊ ಮಗುವಿಗೆ ಎಷ್ಟು ಬೇಗ ನಾವು ಶ್ರವಣ ದೋಷ ಇದೆ ಅನ್ನೋದನ್ನ ಗುರುತಿಸಿ ತರಬೇತಿಯನ್ನು ಶುರು ಮಾಡ್ತೀವೋ ಶ್ರವಣ ಸಾಧನವನ್ನು ಕೊಟ್ಟು, ಅಷ್ಟು ಬೇಗನೂ ಒಳ್ಳೆಯದು. ಈಗ ರಿಸರ್ಚ್ ಎಲ್ಲ ಏನು ಹೇಳುತ್ತೆ ಅಂದರೆ, ಮಗುವಿಗೆ 6 ತಿಂಗಳ ಒಳಗೆಯೇ ಶ್ರವಣ ದೋಷವನ್ನು ಗುರುತಿಸಿ ತರಬೇತಿಯನ್ನು ಕೊಟ್ಟಿದ್ದೀವಿ ಅಂತಾದರೆ ಬೇರೆ ಮಕ್ಕಳಿಗೆ ಯಾವುದೇ ಕಮ್ಮಿ ಇಲ್ಲದಂತೆ, ಏನಕ್ಕೂ ವ್ಯತ್ಯಾಸ ಇಲ್ಲದಂತೆ ಮಗು ಬೆಳವಣಿಗೆಯನ್ನು ಹೊಂದಬಹುದು ಅಂತ ಹೇಳುತ್ತೆ. ಎಸ್, ಇನ್ನು ಈ ಒಂದು ಶ್ರವಣ ದೋಷಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತ ಹೇಳಿದ್ರಿ ನೀವು ಈಗಾಗಲೇ. ಸೊ ಈ ಒಂದು ಚಿಕಿತ್ಸೆ ನೀಡೋದ್ರಿಂದ ಏನಾದರೂ ಮಕ್ಕಳಿಗೆ ಎಫೆಕ್ಟ್ ಇದೆಯಾ ಮುಂದೆ ಜೀವನದಲ್ಲಿ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಚಿಕಿತ್ಸೆಯಿಂದ ಬೇರೆ ಯಾವುದೇ ಹಾನಿ ಇಲ್ಲ. ಯಾಕೆಂದರೆ ನಾವು ಕೊಡೋವಂಥದ್ದು ಅಂದರೆ ಈಗ ನಾವು ಮೆಡಿಸಿನ್ ಅಥವಾ ಔಷಧಗಳು ಆ ಥರದ್ದೇನು ಕೊಡ್ತಾ ಇರೋವಂಥದ್ದಲ್ಲ ನಾವು. ಸೊ ಮಾತು ಮತ್ತು ಭಾಷೆಯ ಬೆಳವಣಿಗೆಗೆ ತರಬೇತಿ ಕೊಡೋವಂಥದ್ದು. ಸೊ ಈ ತರಬೇತಿಯಿಂದ ಅಂದರೆ ಯಾವುದೇ ಕೆಟ್ಟ ಪರಿಣಾಮಗಳು ಯಾವುದೇ ಇಲ್ಲ, ಯಾವುದೇ ಪರಿಣಾಮಗಳಿಲ್ಲ. ಆದರೆ ಒಳ್ಳೆಯ ಪರಿಣಾಮಗಳು ಬೇಕಾದಷ್ಟಿದೆ. ಯಾಕೆಂದರೆ ಈಗ ಮಗು ಶ್ರವಣ ಸಾಧನವನ್ನು ಉಪಯೋಗಿಸಿ ಮಾತಿನ ತರಬೇತಿಯನ್ನು ಅಟೆಂಡ್ ಮಾಡಿದಾಗ ಸಾಮಾನ್ಯರಂತೆ ಮಾತು ಮತ್ತು ಭಾಷೆಯ ಬೆಳವಣಿಗೆ ಆಗೋದ್ರಿಂದ ಮಗು ಮುಂದೆ ಶಾಲೆಗೆ ಹೋದಾಗ ಎಲ್ಲರೂ ಹೋಗೋ ಹಾಗೆ ನಾರ್ಮಲ್ ಸ್ಕೂಲಿಗೇ ಹೋಗಬಹುದು, ನಾರ್ಮಲ್ ಆಗಿಯೇ ಬೆಳವಣಿಗೆಯನ್ನು ಹೊಂದ್ಬೋದು, ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಉತ್ತಮ ಅವಕಾಶಗಳನ್ನು ಪಡ್ಕೊಂಡು ಉತ್ತಮ ಪ್ರಜೆಯಾಗಿ ಬಾಳಬಹುದು. ಎಸ್, ಇನ್ನು ಪುಟ್ಟ ಮಕ್ಕಳಲ್ಲಿ ಕೆಲವೊಂದು ಸಮಸ್ಯೆ ಇದೆ ಅನ್ನೋದು ಪತ್ತೆ ಮಾಡೋದೇ ಕಷ್ಟ ಅಂತ ಹೇಳ್ಬೋದು. ಸೊ ಯಾವ ರೀತಿಯಲ್ಲಿ ಪೋಷಕರು ಇದನ್ನು ಪತ್ತೆ ಮಾಡ್ಬೋದು ಅನ್ನುವಂಥದ್ದು, ಶ್ರವಣ ದೋಷ ಇದೆ ಅನ್ನುವಂಥದ್ದನ್ನು? ಶ್ರವಣ ದೋಷ ಇದೆ ಅನ್ನೋದನ್ನ ಚಿಕ್ಕ ಮಕ್ಕಳಲ್ಲಿ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ನಾವು ಹುಟ್ಟಿದ ಕೆಲವು ತಿಂಗಳಲ್ಲಿ ಅಂದರೆ 1-2-3 ತಿಂಗಳ ಒಳಗಡೆ ಮಗು ಅಂತಾದರೆ, ಈಗ ತುಂಬ ಜೋರಾಗಿ ಶಬ್ದ ಆದಾಗ, ಅಂದರೆ ಈಗ ತುಂಬ ಜೋರಾಗಿ ಬಾಗಿಲು ಶಬ್ದ ಇರಬಹುದು, ಒಂದು ಕುಕ್ಕರ್ ವಿಸಿಲ್ ಇರಬಹುದು, ಸೊ ಈ ಥರದ ಅಥವಾ ದೊಡ್ಡ ಯಾವುದಾದ್ರು ವಾಹನಗಳ ಹಾರ್ನ್ ಇರ್ಬೋದು, ಸೊ ಈ ಥರದ ದೊಡ್ಡ ಶಬ್ದ ಆದಾಗ ಮಗು ಬೆಚ್ಚಿ ಬೀಳುತ್ತೆ. ಸೊ ಶ್ರವಣ ದೋಷ ಇರುವಂತಹ ಮಗು, ತೀವ್ರ ಥರದ ಶ್ರವಣ ದೋಷ ಇರುವಂತಹ ಮಗು ಆದರೆ ಈ ಥರ ಶಬ್ದಗಳಿಗೆ ಬೆಚ್ಚಿ ಬೀಳೋದಿಲ್ಲ. ಮತ್ತು ಇನ್ನೂ ಹಾಗೆ ಸ್ವಲ್ಪ ಮಗು ಬೆಳವಣಿಗೆ ಆಗ್ತಾ ಇದ್ದ ಹಾಗೆಯೇ ಈಗ ತಾಯಿ ಎಲ್ಲೋ ಎದುರುಗಡೆ ಕಣ್ಣಲ್ಲಿ ಕಣ್ಣೆದುರಿಗೆ ಕಾಣ್ತಾ ಇರೋದಿಲ್ಲ, ಎಲ್ಲೋ ದೂರದಲ್ಲಿ ಪಕ್ಕದ ಕೋಣೆಯಲ್ಲೋ ಎಲ್ಲರೂ ಇರಬಹುದು, ಅಲ್ಲಿಂದ ಮಗುವನ್ನು ಕರೆದ್ರೆ ಅಥವಾ ಈಗ ತಾಯಿ ಬರ್ತಾ ಇರೋದು ಗೆಜ್ಜೆಸ್ ಶಬ್ದ ಇರಬಹುದು ಅಥವಾ ಮಾತಾಡಿಕೊಂಡು ಬರಬಹುದು, ಒಂದು ಹಾಡು ಹೇಳ್ಬೋದು, ಸೊ ಆ ಥರದ್ದಕ್ಕೆಲ್ಲ ಒಂದು ನಗು ಇರೋದು ಅಥವಾ ಮಗುವಿನ ತಾಯಿಯ ಮುಖ ನೋಡೋದಿರ್ಬೋದು, ಸೊ ಮಾತಿಗೆ ಒಂದು ಸ್ಪಂದನೆಯನ್ನು ಕೊಡುತ್ತೆ. ಸೊ ಆ ಥರದ ಸ್ಪಂದನೆ ಇಲ್ಲ ಅಂತಾದರೆ, ಮತ್ತು ಅದರ ಜೊತೆಗೆ ಮಗು 6 ತಿಂಗಳ ಮೇಲೆ ಕಳೆದ ಹಾಗೆ ಬೇರೆ ಬೇರೆ ಶಬ್ದಗಳನ್ನು ಅಕ್ಷರಗಳನ್ನೆಲ್ಲ ಹೇಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಶ್ರವಣ ದೋಷ ಇರುವ ಮಕ್ಕಳು ಈ ಥರದ್ದು ಯಾವುದನ್ನು ಮಾಡೋದಿಲ್ಲ. ಯಾಕೆಂದರೆ
ಮಗುವಿಗೆ ತಾನು ಮಾತಾಡೋದು ತನಗೆ ಕೇಳೋದಿಲ್ಲ. ಈಗ ನಾನೇನು ಮಾತಾಡ್ತಾ ಇದ್ದೀನಿ ಅದು ನನಗೆ ಕೇಳಿಸ್ತಾ ಇದೆ, ಸೊ ನನಗೆ ನಾನು ಹೇಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಬಟ್ ಶ್ರವಣ ದೋಷ ಇರುವ ಮಗುವಿಗೆ ತಾನು ಮಾತಾಡೋದು ತನಗೆ ಕೇಳೋದಿಲ್ಲ, ಬೇರೆಯವರು ಪರಿಸರದಲ್ಲಿ ಮಾತಾಡೋದು ಕೇಳೋದ್ರಿಲ್ಲ. ಸೊ ಆ ವಯಸ್ಸಿನಲ್ಲೇ ಒಂದು 6 ತಿಂಗಳಿಂದ ಒಂದು 1 ವರ್ಷದ ಒಳಗೆ ಕೂಡ ಮಗುವಿನ ಮಾತಿನ ಬೆಳವಣಿಗೆ, ಆವಾಗ ಏನು ಅವರು ಒಂದು ಅರ್ಥವಿಲ್ಲದೆ ಏನೇನೋ ಶಬ್ದಗಳನ್ನು ಹೇಳಬಹುದು, ಆ ಶಬ್ದ ಬೆಳವಣಿಗೆ ಕೂಡ ಮಕ್ಕಳಲ್ಲಿ ಇರೋದಿಲ್ಲ. ಸೊ ಇದನ್ನೆಲ್ಲ ಗಮನಿಸಿದಾಗ ನಾವು ಮಗುವಿಗೆ ಶ್ರವಣ ದೋಷ ಇರಬಹುದು ಅನ್ನೋದನ್ನ ಅನ್ಕೋಬಹುದು. ಎಸ್ ಡಾಕ್ಟರ್, ಈಗ ಕೊನೆಯದಾಗಿ ಈ ಒಂದು ಶ್ರವಣ ದೋಷದ ಬಗ್ಗೆ ಜನರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ಹೇಳಿ. ಶ್ರವಣ ದೋಷಕ್ಕೆ ಏನು ಹೇಳಬೇಕಂದ್ರೆ, ಶ್ರವಣ ದೋಷ ಅನ್ನುವಂಥದ್ದು ಕಣ್ಣಿಗೆ ಕಾಣದೇ ಇರುವಂತಹ ತೊಂದರೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಈ ವ್ಯಕ್ತಿಗೆ ಶ್ರವಣ ದೋಷ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ದರಿಂದ ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಕೂಡ ಶ್ರವಣ ಪರೀಕ್ಷೆ ಮಾಡುವುದು ಬಹಳ ಉತ್ತಮ. ಅಥವಾ ನಂತರದ ದಿನಗಳಲ್ಲಿ ಕೂಡ ಯಾವಾಗಲೇ ಆದರೂ ಶ್ರವಣ ದೋಷ ಇರಬಹುದು ಅನ್ನೋ ಒಂದು ಅನುಮಾನ ಬಂದರೆ ತಕ್ಷಣ ಆಡಿಯಾಲಜಿಸ್ಟ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿಕೊಂಡು ಶಾಶ್ವತವಾದ ಶ್ರವಣ ದೋಷ ಇದೆ ಅನ್ನೋದು ದೃಢೀಕರಣ ಪಟ್ಟರೆ ಅವರು ಸೂಕ್ತವಾದ ಶ್ರವಣ ಸಾಧನವನ್ನು ಕೊಡ್ತಾರೆ. ಸೊ ಆ ಶ್ರವಣ ಸಾಧನವನ್ನು ಬಳಸಿಕೊಂಡು ತರಬೇತಿಯನ್ನು ಅಟೆಂಡ್ ಮಾಡಿದರೆ ಅದರಿಂದ ಮಗುವಿನ ಬೆಳವಣಿಗೆ ಉತ್ತಮ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಸ್ ಡಾಕ್ಟರ್, ನೀವಾಗಲೇ ಹೇಳ್ತಾ ಇದ್ರಿ ಶ್ರವಣ ಸಾಧನ ಹಾಕಬೇಕು ಅಂತ. ಸೊ ಈ ಒಂದು ಶ್ರವಣ ಸಾಧನ ಹಾಕಿದರೆ ಸಾಕಾ ಅಥವಾ ಮತ್ತೆ ಮತ್ತೆ ಆಡಿಯಾಲಜಿಸ್ಟನ್ನು ಭೇಟಿ ಮಾಡಬೇಕಾ, ಹೇಗೆ ಅನ್ನುವಂಥದ್ದು ಡಾಕ್ಟರ್? ಈಗ ಶ್ರವಣ ದೋಷ ಅಂತ ಇರೋದು ಒಂದ್ಸಲ ಪತ್ತೆ ಆಯಿತು ಅಂತಾದರೆ ಆ ಶ್ರವಣ ದೋಷ ಇದ್ದ ಹಾಗೆ ಇರಬೇಕು ಅಂತ ಇಲ್ಲ. ಕಾಲಕ್ರಮೇಣ ಶ್ರವಣ ದೋಷ ಹೆಚ್ಚು ಕಡಿಮೆ ಆಗಬಹುದು, ಅದು ಒಂದು. ಮತ್ತೊಂದು, ಮಗು ಬೆಳವಣಿಗೆ ಹೊಂದುತ್ತಾ ಮಗುವಿನ ಪರಿಸರ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಆ ವ್ಯತ್ಯಾಸಕ್ಕೆ ತಕ್ಕನ ಹಾಗೆ ಶ್ರವಣ ಸಾಧನವನ್ನು ಕೂಡ ಹೊಂದಾಣಿಕೆ ಮಾಡಬೇಕಾಗುತ್ತೆ, ಅದು ಇನ್ನೊಂದು ವಿಷಯ. ಮತ್ತೊಂದು ಏನಂದರೆ, ಶ್ರವಣ ಸಾಧನದ ಕಾರ್ಯಕ್ಷಮತೆ ಕಾಲಕ್ರಮೇಣ ವ್ಯತ್ಯಾಸ ಆಗಬಹುದು. ಸೊ ಈ ಎಲ್ಲ ಕಾರಣಗಳಿಂದಾಗಿ ಶ್ರವಣ ಸಾಧನವನ್ನು ಕಾಲಕ್ಕನುಗುಣವಾಗಿ ಅಡ್ಜಸ್ಟ್ ಮತ್ತೆ ಮತ್ತೆ ಮಾಡಬೇಕಾಗಬಹುದು. ಸೊ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ, ಚಿಕ್ಕ ಮಕ್ಕಳಲ್ಲಿ ಆದರೆ 6 ತಿಂಗಳಿಗೊಮ್ಮೆ ಶ್ರವಣ ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಆದರೆ ವರ್ಷಕ್ಕೊಂದು ಸರ್ತಿನಾದರೂ ಆಡಿಯಾಲಜಿಸ್ಟ್ನ ಭೇಟಿಯಾಗಿ ಶ್ರವಣ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಶ್ರವಣ ಸಾಧನ ಅವ್ರಿಗೆ ಇನ್ನೂ ಸೂಕ್ತವಾಗಿ ಇದೆಯಾ, ಏನಾದ್ರು ವ್ಯತ್ಯಾಸಗಳು ಬೇಕಾ ಅನ್ನೋದನ್ನು ನೋಡಬೇಕಾಗುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ವಿಶ್ವ ಶ್ರವಣ ದೋಷ ದಿನಾಚರಣೆಯ ಉದ್ದೇಶ ಏನು, ಹಾಗೆ ಈ ಒಂದು ಶ್ರವಣ ದೋಷ ಬರೋದಕ್ಕೆ ಕಾರಣ ಏನು, ಮಕ್ಕಳಲ್ಲೇ ಯಾಕೆ ಇದು ಸಾಮಾನ್ಯವಾಗಿರುತ್ತೆ, ಇವೆಲ್ಲದನ್ನ ಕೂಡ ಡಾಕ್ಟರ್ ತಿಳಿಸಿಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಬಿಫೋರ್ ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.